ನಮ್ಮ ಇವತ್ತಿನ ಮೊದಲ ಕಾನ್ಸ್ಟಿಟ್ಯೂಯೆನ್ಸಿ ಹನುಮಪುರಿ ಅಥವಾ ಹನೂರ್ ಸಿಕ್ಕಾಪಟ್ಟೆ ಕರೆಗಳು ಬಂದಿದ್ದಾವೆ. ಹಾಗಾಗಿ ನೇರ ನೇರವಾಗಿ ನಾವು ಫಲಿತಾಂಶದ ಕಡೆಗೆ ಧುಮುಕಿ ಬಿಡೋಣ. ಹನೂರಿನ ಕಲಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಸಮೀಕ್ಷೆಯ ಮೂಲಕ ಸಿಗುತ್ತೆ ನಿಮಗೆ. ಹನೂರು ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಸಿಕ್ಕಾಪಟ್ಟೆ ಕರೆಗಳು ಬಂದಿದ್ದಾವೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕರೆಗಳನ್ನು ನಮ್ಮ ಪ್ರತಿನಿಧಿಗಳು ಸ್ವೀಕರಿಸಿದ್ದಾರೆ. ಯಾವ ಪಾರ್ಟಿಗೆ ಹೆಚ್ಚು ಮತ, ಬಲಾಬಲ ಹೆಂಗಿದೆ, ವಾಟ್ ಈಸ್ ದ ಪ್ರೆಸೆಂಟ್ ಟ್ರೆಂಡ್ ಇನ್ ಹನೂರ್. ಚಾಮರಾಜನಗರ ಜಿಲ್ಲೆಯ ಅತ್ಯಂತ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹನೂರು ಕೂಡ ಒಂದು. ಯಾರು ಆ ರಣಕಲಿ ಹನೂರಿನಲ್ಲಿ ಗೆಲ್ತಾರೆ ಅನ್ನೋದು ಪ್ರಶ್ನೆ. ಹಾಗಾಗಿ ಎಷ್ಟು ಕರೆಗಳು ಬಂದವು ನಮಗೆ ಹನೂರಿನಿಂದ? 12,441 ಮ್ಯಾಸಿವ್ ರೆಸ್ಪಾನ್ಸ್ ಫ್ರಮ್ ಹನೂರ್. 12,441 ಅದರಲ್ಲಿ 11 ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 1,349 ಜನ ಗಂಡಸರು, 1,092 ಜನ ಹೆಣ್ಮಕ್ಕಳು ಓಟ್ ಹಾಕಿದ್ದಾರೆ. ಬೇರೆ ಬೇರೆ ಅಭ್ಯರ್ಥಿಗಳಿಗೆ 466 ಮತಗಳು ಬಂದಿದ್ದಾವೆ. ಇದನ್ನು ಗಮನಿಸಬೇಕು ನಾವು. ಬಿಜೆಪಿ ಪರ 4,744 ಮತಗಳು, 4,744. ಬಿಜೆಪಿಗೆ ಪುರುಷರು 4,306 ಜನ, ಮಹಿಳೆಯರು 438 ಜನ. ಜೆಡಿಎಸ್ ಪರ 4,487, 4,487 ಪುರುಷರು, 4,101 ಹೆಣ್ಮಕ್ಕಳು, 386 ಜನ ಮತಗಳನ್ನು ಹಾಕಿದ್ದಾರೆ. ಕಾಂಗ್ರೆಸ್ನ ಪರ 2,744 ಓಟುಗಳು ಇನ್ ಟೋಟಲ್ ನಾವು ರಿಸೀವ್ ಮಾಡಿರೋದು. ಅದರಲ್ಲಿ 2,532 ಜನ ಪುರುಷರು ಹಾಗೂ 212 ಜನ ಮಹಿಳೆಯರು ಓಟ್ ಹಾಕಿದ್ದಾರೆ. ಓ, ಇಟ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ. ಹನೂರು ಕ್ಷೇತ್ರದ ಕಾಂಗ್ರೆಸ್ ಪರ 22% ಮತಗಳು ದಾಖಲು. ಬಿಜೆಪಿ ಪರ 38% ಸ್ಟ್ರೈಕ್ ರೇಟ್ ಇದೆ. ವಾಟ್ ಅಬೌಟ್ JDS? 36% ಆಫ್ ಸ್ಟ್ರೈಕ್ ರೇಟ್ ಫಾರ್ JDS. ಓ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. 36-38 JDS ಗೆ 36%, BJP ಗೆ 38%. ಹೀಗೆ JDS ನ ವಿರುದ್ಧ 257 ಮತಗಳ ಅಂತರದಿಂದ BJP ಮುನ್ನಡೆಯನ್ನು ಪಡೆದುಕೊಂಡಿದೆ. ಇಟ್ ಲುಕ್ಸ್ ಲೈಕ್ ಎ ಫ್ಯಾಂಟಾಸ್ಟಿಕ್ ಮ್ಯಾಸಿವ್ ಫೈಟ್ ಇನ್ ಹನೂರ್. ಹಾಗಾಗಿ ಇವತ್ತಿನ ಮೊದಲ ಫಲಿತಾಂಶ ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಹನೂರು ಕ್ಷೇತ್ರದಲ್ಲಿ JDS ವಿರುದ್ಧ BJP ಗೆ ಅಲ್ಪ ಮುನ್ನಡೆ, ಆದರೆ ಕನ್ಸಿಡರಬಲ್ ಮುನ್ನಡೆ. ಇದನ್ನು ನಾವು ಖಂಡಿತವಾಗ್ಲೂ ಕೂಡ ಗಮನಿಸಲೇಬೇಕು. ಒಂದು ರೀತಿ ಭರವಸೆಯನ್ನು ಮೂಡಿಸಿದೆ BJP. ಕಾಂಗ್ರೆಸ್ನ ಹಾಲಿ ಶಾಸಕ ನರೇಂದ್ರ ಅವರು ಸೋತ್ಗೀದು ಬಿಡ್ತಾರಾ ಅನ್ನೋ ಪ್ರಶ್ನೆ ಸದ್ಯದ ಮಟ್ಟಿಗೆ ಕಾಡ್ತಾ ಇದೆ. ಯಾಕೆಂತಂದರೆ ಮೂರನೇ ಸ್ಥಾನಕ್ಕೆ ಕುಸಿದು ಬಿಟ್ಟಿದೆ. ಅಧಿಕಾರದಲ್ಲಿರುವ ಕಾಂಗ್ರೆಸ್ಸು ಮೂರನೇ ಸ್ಥಾನಕ್ಕೆ ಬಂದಿದೆ ಅಂತಂದರೆ ಇದೊಂದು ಭಾಳ ಯೋಚನೆ ಮಾಡಬೇಕಾದಂಥ ವಿಷಯನೇ. ಕಾಂಗ್ರೆಸ್ ಪಾರ್ಟಿಯಿಂದ ಈ ಸಲವೂ ಕೂಡ ಹಾಲಿ ಶಾಸಕರು ಅಲ್ಲಿ ಕಾಂಗ್ರೆಸ್ ಇದೆ ಸದ್ಯದ ಮಟ್ಟಿಗೆ. ನರೇಂದ್ರ ಅವರು ಕಣಕ್ಕಿಳಿತಿದ್ದಾರೆ. BJP ಯಿಂದ ಡಾಕ್ಟರ್ ಪ್ರೀತಮ್ಮು, ನಿಶಾಂತು ಹಾಗೂ ವೆಂಕಟೇಶು ಇವರೆಲ್ಲರ ನಡುವೆ ಫೈಟ್ ಇದೆ. ಈ ಮೂವರ ಪೈಪೋಟಿ ನಡುವೆ ನಿಶಾಂತ್ ಮತ್ತು ವೆಂಕಟೇಶ್ ಅವರ ಹೆಸರುಗಳು ಮುಂಚೂಣಿಯಲ್ಲಿ ಬರ್ತಿದ್ದಾವೆ. ವೆಂಕಟೇಶ್ ಅವರ ಪರವಾಗಿ BJP ಗೆ ಅತಿ ಹೆಚ್ಚು ಮತವನ್ನು ಹನೂರು ಮತದಾರರು ಹಾಕಿದ್ದಾರೆ. ಜನಸಂಪರ್ಕ ಚೆನ್ನಾಗಿದೆ, ಸಂಘಟನೆ ಚೆನ್ನಾಗಿದೆ, ಕ್ಷೇತ್ರದಲ್ಲಿ ಸುತ್ತಾಟ ಮಾಡಿ ಗುರುತಿಸಿಕೊಂಡಿದ್ದಾರೆ. JDS ಪಕ್ಷದಿಂದ ಮಂಜುನಾಥ್ ಅವರ ಹೆಸರನ್ನು ವರಿಷ್ಠರು ಘೋಷಣೆ ಮಾಡಿದ್ದಾರೆ. ಒಳ್ಳೆ ಸಂಘಟನೆ ಇದೆ, ವ್ಯಾಪಕ ಜನಬೆಂಬಲ ಇದೆ. ಮಂಜುನಾಥ್ ಬಹಳ ಪ್ರಬಲವಾದಂಥ ಪೈಪೋಟಿಯನ್ನು ಕೊಡ್ತಾರೆ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಫ್ಯಾಂಟಾಸ್ಟಿಕ್ ಪೈಪೋಟಿಯನ್ನು JDS ಕೊಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಕ್ಷೇತ್ರದ ಫಲಿತಾಂಶದಲ್ಲಿ BSP ಅತ್ಯಂತ ನಿರ್ಣಾಯಕವಾದಂಥ ಪಾತ್ರ. ಯಾಕೆಂದರೆ ನಿಮ್ಗೆ ಗೊತ್ತು, ಕೊಳ್ಳೆಗಾಲದಲ್ಲೂ ಕೂಡ ಅಷ್ಟೇ, ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಅಷ್ಟೇ, ಚಾಮರಾಜನಗರದಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನಿಮಗೆ BSP ಯ ಪ್ರಾಬಲ್ಯ ಖಂಡಿತ ಇದೆ. ಸ್ಟ್ರೈಕ್ ರೇಟ್ 38% BJP, 22% ಕಾಂಗ್ರೆಸ್, 36% JDS, 4% ಅದರ್ಸ್. ಫ್ರೀಡಮ್ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.